ಏನೋ ಮುಂದಿನ ಸುದ್ದಿ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ 214ನೇ ಫ್ಲವರ್ ಶೋ ಕೊನೆಗೊಂಡಿದೆ. ವಿಧಾನಸೌಧ ಹಾಗೂ ವಿಧಾನಸೌಧ ಹಾಗೂ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರ ಕಾನ್ಸೆಪ್ಟ್ನಲ್ಲಿ ನಿರ್ಮಿಸಿದ್ದ ಫ್ಲವರ್ ಶೋ ಯಶಸ್ವಿಯಾಗಿ 11 ದಿನಗಳನ್ನು ಪೂರೈಸಿತು. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿರುವವರಿಗೆ ನಮ್ಮ ಮೆಟ್ರೋ ಕೂಡ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಫಲಪುಷ್ಪ ಪ್ರದರ್ಶನದ ಹಿನ್ನೆಲೆ ಲಾಲ್ಬಾಗ್ನ ನಿಲ್ದಾಣದಿಂದ ಯಾವುದೇ ಮೆಟ್ರೋ ನಿಲ್ದಾಣಕ್ಕೆ ಪ್ರಯಾಣಿಸಲು ಟಿಕೆಟ್ ದರವನ್ನು 30 ರೂಪಾಯಿಗೆ ನಿಗದಿ ಮಾಡಲಾಗಿತ್ತು. ಇನ್ನು ಈ ಬಾರಿಯ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ವಿಧಾನಸೌಧದ 18 ಅಡಿ ಪ್ರತಿಕೃತಿ 14 ಅಡಿಯ ಕೆಂಗಲ್ ಹನುಮಂತಯ್ಯವರ ಪ್ರತಿಮೆ ಜನರನ್ನು ಸೆಳೆಯಿತು. 214ನೇ ಫಲಪುಷ್ಪ ಪ್ರದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಆಗಸ್ಟ್ 4ರಂದು ಉದ್ಘಾಟಿಸಿದರು. ಆಗಸ್ಟ್ 4ರಿಂದ ಆಗಸ್ಟ್ 15ರವರೆಗೆ ಒಟ್ಟು 400,000 ಮಂದಿ ಭೇಟಿ ನೀಡಿದ್ದಾರೆ ಹಾಗೂ 1.8 ಕೋಟಿ ರೂಪಾಯಿ ಮೌಲ್ಯದ ಟಿಕೆಟ್ಗಳು ಮಾರಾಟವಾಗಿದೆ ಅಂತ ತಿಳಿದು ಬಂದಿದೆ. ಎಸ್, ಪ್ರತಿ ವರ್ಷದಂತೆ ಕೂಡ ಈ ಬಾರಿ ಕೂಡ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಿ ಅಂತ್ಯ ಕಂಡಿದೆ. ಸಾಕಷ್ಟು ಜನಮನ್ನಣೆಯನ್ನು ಗಳಿಸ್ತು. ಮತ್ತೊಂದು ಕಡೆ ಮೆಟ್ರೋ ಲಾಲ್ಬಾಗಿಂದ ಎಲ್ಲಿಗೋಗಿ ಡೆಡ್ ಎಂಡ್ವರೆಗೂ ಕೂಡ 30 ರೂಪಾಯಿ ಮಾಡಿತು ಮೆಟ್ರೋ. ಅದು ಕೂಡ ಹೆಚ್ಚು ಜನರನ್ನು ಸೇರಿಸೋಕ್ಕೆ ಕಾರಣವಾಯಿತು. ಇನ್ನು